ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚಂದನಾ ರಾಘವೇಂದ್ರ, ನಿಮ್ಮ ಪ್ರೀತಿ ಕತೆ ಚಂದನಾ ಜೊತೆ. ಸೊ ಫ್ರೆಂಡ್ಸ್, ನಾವು ನಯಾ ಟಿ ವಿ ಮೂಲಕ ಹೊಸ ಹೊಸ ವಿಡಿಯೋಸ್ನಲ್ಲಿ ಹೊಸ ಹೊಸ ಪ್ರೀತಿ ಕತೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಹೋಗ್ತೀವಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಗೊತ್ತಿರೋ ಯಾವುದಾದ್ರೂ ಪ್ರೀತಿ ಕತೆಗಳಿದ್ರೆ ಅಥವಾ ನೀವು ನೋಡಿರೋದು ನಿಮ್ಮ ಜೀವನದಲ್ಲೇ ಆಗ್ತಾ ಇರೋಂಥ ಪ್ರೀತಿ ಕತೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಚಂದನಾ ರಾಘವೇಂದ್ರ ಅಂತ ಫೇಸ್ಬುಕ್ ಪ್ರೊಫೈಲ್ ನಂದು. ಫೇಸ್ಬುಕ್ ಮೂಲಕ ನಿಮ್ಮ ಪ್ರೀತಿ ಕತೆಗಳನ್ನ ನೀವು ಮೆಸೆಂಜರ್ ಮೂಲಕ ನಮಗೆ ತಲುಪಿಸಿದ್ರೆ ನಾವು ಅದನ್ನು ನಯಾ ಟಿ ವಿ ಮೂಲಕ ಎಲ್ರಿಗೂ ತಲುಪಿಸ್ತೀವಿ. ಸೊ ಫ್ರೆಂಡ್ಸ್, ಇದಲ್ದಲ್ಲೇ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಸ್ಕ್ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡೋದನ್ನು ತಪ್ಪದಲ್ಲೇ ಮಾಡಬೇಕು. ಮಾಡ್ತೀರಾ ಅಲ್ವಾ? ವೆರಿ ಗುಡ್. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರೋವಂಥ ಕತೆ ಕುರುಡು ಪ್ರೀತಿ ಅನ್ನೋವಂಥ ಒಂದು ಕಾನ್ಸೆಪ್ಟ್. ಯಾಕೆ ಕುರುಡು ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮಗೆ ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಮ್ಮ ಕಥಾನಾಯಕನ ಹೆಸರು ಸುನಿಲ್ ಅಂತ. ಸೊ ಸುನಿಲ್ ಮತ್ತು ಪ್ರಿಯಾ, ಸುನಿಲ್ ಮತ್ತು ಪ್ರಿಯಾ ಇಬ್ಬರು ಒಂದೇ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಪ್ರಿಯಾ ತುಂಬ ಮುದ್ದಾಗಿರೋ ಹುಡುಗಿ, ತುಂಬಾ ಚುರುಕಾಗಿರ್ತಾಳೆ, ಕೆಲಸನ ತುಂಬ ಬೇಗ ಕಲಿತಾಳೆ. ಹಾಗೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಸುನಿಲ್ ಅವರು ಪ್ರಿಯಾನ ಮೊದಲನೇ ಸರಿ ನೋಡ್ತಾರೆ. ಮೊದಲನೇ ಸರಿ ನೋಡಿದಾಗ ಅಬ್ಬ, ಯಾರೀ ಹುಡುಗಿ ಇಷ್ಟೊಂದು ಮುದ್ದಾಗಿದ್ದಾಳೆ ಅಂತ ಅಂದ್ಕೊಂಡು ಒಂದು ವಾರ ಪ್ರಿಯಾನ ಫಾಲೋ ಮಾಡ್ತಾರಂತೆ. ಒಂದು ವಾರ ಆದಮೇಲೆ ಸುನಿಲ್ ಅವ್ರಿಗೆ ಗೊತ್ತಾಗುತ್ತೆ ಪ್ರಿಯಾಗೆ ಕಣ್ಣು ಕಾಣಿಸಲ್ಲ ಅಂತ. ಪ್ರಿಯಾ ಅವರು ತುಂಬಾ ಇಂಡಿಪೆಂಡೆಂಟ್ ಹುಡುಗಿ, ಕಣ್ಣು ಕಾಣಿಸ್ದಲ್ಲೇ ಇದ್ರು ಕೂಡ ತಮ್ಮ ಎಜುಕೇಷನ್ನ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡು ಯಾವ ಥರ ಇರ್ತಾರಂತೆ ಅಂದರೆ ಅವ್ರಿಗೆ ಕಣ್ಣು ಕಾಣಿಸಲ್ಲ ಅನ್ನೋದು ಬೇರೆಯವ್ರಿಗೆ ಗೊತ್ತೇ ಆಗಲ್ವಂತೆ. ಅಷ್ಟು ಚೆನ್ನಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರಂತೆ. ಕಣ್ಣು ಕಾಣಿಸೋ ನಮಗೇನೇ ಎಷ್ಟೊಂದು ಕೆಲಸಗಳು ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಕಣ್ಣು ಕಾಣಿಸ್ಲಿಲ್ಲ ಇಡೀ ಪ್ರಪಂಚನ ನೋಡೋಕ್ಕಾಗಲ್ಲ ಅಂದರೆ ಒಂದು ನಿಮಿಷ ಯೋಚನೆ ಮಾಡಿ ಹೇಗಿರುತ್ತೆ ಆ ಹುಡುಗಿ ಲೈಫ್ ಅಂತ. ಅಷ್ಟು ಕಷ್ಟಗಳಿದ್ದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತಂಥ ಹುಡುಗಿ ಪ್ರಿಯಾ, ತುಂಬ ಚೆನ್ನಾಗಿ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲಂತೆ. ಇದನ್ನು ನೋಡಿ ಸುನಿಲ್ಗೆ ತುಂಬಾ ಇಂಪ್ರೆಸ್ ಆಗೋಯ್ತಂತೆ. ಹೇಗಾದರೂ ಮಾಡಿ ಇವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಬೇಕು ಅಂತ ಹೋಗಿ ಪ್ರಿಯಾನ ಮಾತಾಡಿಸ್ತಾರಂತೆ. ಪ್ರಿಯಾನ ಮಾತಾಡಿಸಿ ಹೀಗೆ ಪ್ರತಿದಿನ ಅವರಿಬ್ರು ಕ್ಲೋಸ್ ಆಗ್ತಾ ಹೋಗ್ತಾರಂತೆ. ಕ್ಲೋಸ್ ಆಗ್ತಾ 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 ಸುನಿಲ್ಗೆ ಬರೀ ಪ್ರಿಯಾ ಅವ್ರನ್ನ ನೋಡಿ, ಅವಳು ಇಂಡಿಪೆಂಡೆಂಟ್ ಹುಡುಗಿ, ಇಷ್ಟು ಕಷ್ಟ ಇದ್ರೂ ಇಷ್ಟು ಚೆನ್ನಾಗಿ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾಳೆ, ಎಷ್ಟು ಚೆನ್ನಾಗಿ ಎಲ್ಲ ಕೆಲಸನೂ ಮಾಡ್ತಾಳೆ ಅನ್ನೋದ್ರ ಮೇಲೆ ಮಾತ್ರ ಆಸಕ್ತಿ ಇರಲ್ಲ. ಹೀಗೆ ಅವ್ರು ಕ್ಲೋಸ್ ಆಗಿ ಹೋಗ್ತಾ ಹೋಗ್ತಾ ಅವ್ರಿಗೆ ಪ್ರಿಯಾ ಮೇಲೆ, ಪ್ರಿಯಾ ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಗ್ತಾ ಹೋಗ್ತಾರಂತೆ. ಅವ್ರದ್ದು ಮೆಂಟಾಲಿಟಿ ಆಗಿರ್ಬೋದು, ಅವ್ರ ಹಾವಭಾವ ಆಗಿರ್ಬೋದು, ಅಥವಾ ಅವರು ಕೆಲಸ ಮಾಡುವಂಥ ರೀತಿ ಆಗಿರ್ಬೋದು, ಅಥವಾ ಅವ್ರು ಬೇರೆ ಜನಗಳನ್ನ ಟ್ರೀಟ್ ಮಾಡುವಂಥ ರೀತಿ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಸುನಿಲ್ ಅವ್ರಿಗೆ ಪ್ರಿಯಾ ಮೇಲೆ ಪ್ರೀತಿ ಹುಟ್ಟುಬಿಡುತ್ತಂತೆ. ಸೊ ಹೇಗಾದರೂ ಮಾಡಿ ಪ್ರಿಯಾಗೆ ನನ್ನ ಪ್ರೀತಿನ ವ್ಯಕ್ತಪಡಿಸ್ಬೇಕು ಅಂತ ಸುನಿಲ್ ಅವರು ಅಂದ್ಕೊಳ್ತಾರಂತೆ. ಆದರೆ ಎಲ್ಲೋ ಒಂದು ಕಡೆ ಭಯ ಹಾಗೆ ಮುಜುಗರ. ಭಯ ಯಾಕೆ ಅಂದರೆ ಪ್ರೀತಿ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಿ ಈ ಹುಡುಗಿ ನನ್ನನ್ನು ತಪ್ಪಾಗಿ ತಿಳ್ಕೊಂಡು ಏನಾದರೂ ನಮ್ಮ ಸ್ನೇಹಕ್ಕೆ ಏನಾದರೂ ಎಫೆಕ್ಟ್ ಆಗಿಬಿಡ್ಬೋದು, ಅಕಸ್ಮಾತ್ ಈ ಹುಡುಗಿ ನನ್ನ ಜೊತೆ ಮಾತಾಡೋದನ್ನು ನಿಲ್ಲಿಸ್ಬಿಟ್ರೆ ಅನ್ನೋ ಭಯ ಸುನಿಲ್ಗೆ ಕಾಡ್ತಾ ಇತ್ತಂತೆ. ಆದರೂ ಹಾಗೋ ಹೀಗೋ ಹೇಗೋ ಮಾಡಿ ಒಂದಿನ ಪ್ರಿಯಾ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಕಾಫಿ ಗೀಫಿ ಎಲ್ಲ ಕುಡಿದು ಆರಾಮಾಗಿ ಸುತ್ತಾಡಿ ಪ್ರಿಯಾ ಅವ್ರಿಗೆ ತಮ್ಮ ಮನಸ್ಸಲ್ಲಿರೋ ಪ್ರೀತಿನ ವ್ಯಕ್ತಪಡಿಸಿಬಿಟ್ರಂತೆ. ಆಗ ಪ್ರಿಯಾ ಅವರು ಏನು ಮಾಡಬೇಕಂತ ಗೊತ್ತಾಗ್ಲಿಲ್ವಂತೆ. ನಿಮಗೇನಾದರೂ ತಲೆ ಕೆಟ್ಟಿದೆಯಾ, ನನಗೆ ನೋಡಿದ್ರೆ ಕಣ್ಣು ಕಾಣಿಸಲ್ಲ, ಹೀಗಿರಬೇಕಾದ್ರೆ ನನ್ನನ್ನು ಮದುವೆ ಮಾಡಿಕೊಂಡು ನೀವು ಹೇಗೆ ಜೀವನ ನಿಭಾಯಿಸ್ತೀರಾ ಅಂತ ಕೇಳಿದಾಗ ಸುನಿಲ್ ಅವ್ರು ಹೇಳ್ತಾರಂತೆ, ಈಗ ನೀನು ಹೇಗೆ ಜೀವನ ನಿಭಾಯಿಸ್ತಾ ಇದೆಯೋ ಹಾಗೆ, ನಿನ್ನ ಕಣ್ಣು ಕಾಣಿಸಲ್ಲ ಅಂತ ನನಗೆ ಇನ್ಫ್ಯಾಕ್ಟ್ ಒಂದು ವಾರದವರೆಗೂ ಗೊತ್ತಿರಲಿಲ್ಲ, ಯಾರೋ ನನಗೆ ಗೊತ್ತಿರೋರು ಹೇಳಾದ್ಮೇಲೇ ಗೊತ್ತಾಗಿದ್ದು ನಿನ್ನ ಕಣ್ಣು ಕಾಣಿಸಲ್ಲ ಅಂತ. ಸೊ ಅದನ್ನು ಯಾಕೆ ನೀನು ನೆಗೆಟಿವ್ ಆಗಿ ತೊಗೊಳ್ತೀಯಾ, ಪಾಸಿಟಿವ್ ಆಗಿ ಯಾಕೆ ತೊಗೊಂಡಿಲ್ಲ, ಪಾಸಿಟಿವ್ ಆಗಿ ತೊಗೊಂಡು ನಾವಿಬ್ರು ಜೀವನ ನಡೆಸೋಣ, ನಮ್ಮ ಜೀವನ ತುಂಬ ಚೆನ್ನಾಗಿರತ್ತೆ ಅಂತ ಸುನಿಲ್ ಅವರು ಪ್ರಿಯಾಗೆ ಹೇಳ್ತಾರಂತೆ. ಪ್ರಿಯಾಗೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಆಸೆ ಸುನಿಲ್ ಅವ್ರನ್ನ ಕಂಡ್ರೆ, ಆದರೆ ಭಯ, ಎಲ್ಲಿ ನಾನು ಈ ಸಿಚುಯೇಷನ್ನ ಅಡ್ವಾಂಟೇಜ್ ಆಗಿ ತೊಗೊಳ್ತಾರೋ ಅನ್ನೋ ಭಯ ಒಂದು ಕಡೆ, ಆದರೆ ಎಲ್ಲಿ ನನ್ನ ಈ ಕುರುಡುತನದಿಂದ ಸುನಿಲ್ ಅವ್ರ ಜೀವನ ಹಾಳಾಗುತ್ತೋ ಅನ್ನೋ ಭಯ ಇನ್ನೊಂದು ಕಡೆ. ಈಗಿರೋಂಥ ಸುನಿಲು ಅಕಸ್ಮಾತ್ ಮದುವೆ ಆದಮೇಲೆ ಚೇಂಜ್ ಆಗಿಬಿಟ್ರೆ ಅನ್ನೋಂಥ ಭಯ ಪ್ರಿಯಾ ಅವ್ರಿಗೆ ಕಾಡ್ತಾ ಇತ್ತಂತೆ. ಸೊ ಆದರೂ ಸುನಿಲ್ ಅವರು ಹಿಂದೆ ಮುಂದೆ ಬಿದ್ದು 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 ಹೇಗೋ ಮಾಡಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರಂತೆ. ಹೀಗೆ ಒಂದು ವರ್ಷ ಒಂದೂವರೆ ವರ್ಷ ಮುಗಿತಾ ಹೋಗುತ್ತೆ, ಸುನಿಲ್ ಅವ್ರ ಮನೆಯಲ್ಲಿ ಹುಡುಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಆಗ ಸುನಿಲ್ ಮನೆಯಲ್ಲಿ ಹೇಳ್ತಾರಂತೆ, ನಾನೊಂದು ಹುಡುಗಿನ ಈ ಥರ ಪ್ರೀತಿಸ್ತಾ ಇದ್ದೀನಿ, ಬಟ್ ಇಷ್ಟು ಆದ್ರೂ ಪ್ರಿಯಾ ಸುನಿಲ್ಗೆ ಇನ್ನು ಕನ್ಸೆಂಟ್ ಕೊಟ್ಟಿರಲ್ಲ ಪ್ರೀತಿ ವಿಷಯದಲ್ಲಿ, ಅವರು ಸ್ನೇಹಿತರಾಗೇ ಇರ್ತಾರೆ. ಆದರೆ ಸುನಿಲ್ ಹೇಗೋ ಮಾಡಿ ಪ್ರಿಯಾನ ಇವತ್ತು ಒಪ್ಪಿಸ್ಬಿಡೋಣ ಅಂತ ಅಂದ್ಕೊಂಡು ಮನೆಯಲ್ಲೂ ಮಾತಾಡಿ ಮನೆಯಲ್ಲೆಲ್ಲ ಒಪ್ಕೊಳ್ತಾರಂತೆ. ಬಂದು ಪ್ರಿಯಾ ಅವ್ರ ಹತ್ರ ಮಾತಾಡ್ತಾರಂತೆ. ಅವಾಗ ಪ್ರಿಯಾ ಅವ್ರವ್ರು ಹೇಳ್ತಾರಂತೆ, ಇಲ್ಲ ಸುನಿಲ್, ಪ್ರೀತಿ ಮದುವೆ ಈ ವಿಷಯದಲ್ಲೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನನಗೆ ಕಣ್ಣಿದ್ದಿದ್ರೆ ಖಂಡಿತವಾಗ್ಲೂ ನಾನು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾ ಇದ್ದೆ ಈ ವಿಷಯಕ್ಕೆ, ಆದರೆ ನನಗೂ ಕೂಡ ಖಂಡಿತವಾಗ್ಲೂ ಯಾರೂ ಇಲ್ಲ ನನ್ನ ಹಿಂದೆ ಮುಂದೆ ಅಂತ, ನನ್ನ ಪೇರೆಂಟ್ಸ್ ಇಲ್ಲ, ಯಾರೂ ಇಲ್ಲ, ಬಟ್
ನನಗೆ ಕಣ್ಣಿಲ್ಲ ಅನ್ನೋ ಒಂದೇ ಕಾರಣದಿಂದ ನಾನು ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಈ ಪ್ರಪೋಸಲ್ನ. ನಾವಿಬ್ಬರು ಪ್ರೀತಿ ಮದುವೆ ಅಂತ ಎಲ್ಲ ತಲೆ ಕೆಡಿಸ್ಕೊಂಡು ನಮ್ಮ ಸ್ನೇಹನ ಹಾಳು ಮಾಡ್ಕೊಳ್ಳೋದು ಬೇಡ. ಇದು ನಿನ್ನ ಮೇಲಿರೋ ಅಪನಂಬಿಕೆಯಿಂದ ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತಿರುವಂಥ ಪ್ರೀತಿ ನಾಳೆ ಮದುವೆ ಆದಮೇಲೆ ಇಲ್ದಲೇ ಇರ್ಬೋದು. ಐ ಹ್ಯಾವ್ ಸೀನ್ ಪೀಪಲ್ ಲೈಕ್ ದ್ಯಾಟ್. ಸೊ ಆ ಥರ ಒಂದು ಸಿಚುಯೇಷನ್ ನಮ್ಮ ಜೀವನದಲ್ಲಿ ಬರೋದು ಬೇಡ. ನಾವು ಹೀಗೆ ಸ್ನೇಹಿತರಾಗೆ ಕೊನೆವರೆಗೂ ಇದ್ಬಿಡೋಣ, ನಮ್ಮ ಜೀವನ ಹೀಗೆ ಚೆನ್ನಾಗಿದೆ ಅಂತ ಹೇಳ್ತಾರಂತೆ. ಆಗ ಸುನಿಲ್ ಅವ್ರಿಗೆ ತುಂಬಾ ಮನಸ್ಸಿಗೆ ನೋವಾಗುತ್ತಂತೆ. ಸುನಿಲ್ ಅವರು ಒಂದು ಮಾತು ಕೇಳ್ತಾರಂತೆ, ಈಗ ನಾನು ನಿನ್ನನ್ನು ಮದುವೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ. ಪ್ರಿಯಾ ಅವರು ಹೇಳ್ತಾರಂತೆ, ಹೇಗಾದರೂ ಮಾಡಿ ನನಗೆ ಕಣ್ಣು ಬಂತು ಅಥವಾ ಯಾರೋ ಕಣ್ಣು ಡೊನೇಟ್ ಮಾಡಿದ್ರು ಅಂದರೆ ನನಗೆ ಕಣ್ಣು ಬಂತು ಅಂದರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾರಂತೆ. ಸುನಿಲ್ ಅವ್ರಿಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚಲ್ವಂತೆ. ಎಷ್ಟೊಂದು ಕಡೆ ನೇತ್ರದಾನ ಹಾಸ್ಪಿಟಲ್ಸ್ಗೆಲ್ಲ ಹೋಗಿ ಟ್ರೈ ಮಾಡ್ತಾರಂತೆ, ಇವ್ರಿಗೆ ಸೂಟ್ ಆಗೋವಂಥ ಕಣ್ಣೆಲ್ಲಾದರೂ ಸಿಗುತ್ತಾ, ಇವ್ರ ಫೇಸಿಗೆ ಸೂಟ್ ಆಗುವಂಥದ್ದು, ಇವ್ರ ಬಾಡಿಗೆ ಸೂಟ್ ಆಗುವಂಥದ್ದು, ಅದನ್ನೆಲ್ಲ ಚೆಕ್ ಮಾಡಿಸಿ ಕೊನೆಗೆ ಸರಿ ಏನು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಆಗ್ಬಿಡ್ತಾರಂತೆ. ಬಟ್ ಪ್ರಿಯಾಗೆ ಫೋರ್ಸ್ ಮಾಡೋದು ಇವ್ರು ಬಿಡಲ್ವಂತೆ, ಫೋರ್ಸ್ ಅಂದರೆ ಒಪ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರಂತೆ. ಸೊ ಆಗ ಪ್ರಿಯಾ ಅವರು ಒಂದಿನ ಸರಿ ಆಯಿತು ನೋಡೋಣ ನಾನು ಟ್ರೈ ಮಾಡ್ತೀನಿ ಎಲ್ಲಾದರೂ ಕಣ್ಣು ಸಿಗತ್ತಾ ಅಂತ ಅಂದ್ಬಿಟ್ಟು ಈ ಥರನೇ ಟ್ರೈ ಮಾಡ್ತಾ ಇರಬೇಕಾದ್ರೆ ಸುನಿಲ್ ಅವರು ಪ್ರಿಯಾ ಅವ್ರ ಹತ್ರ ಬಂದು ಹೇಳ್ತಾರಂತೆ, ಗುಡ್ ನ್ಯೂಸ್, ಕಣ್ಣು ಸಿಕ್ಕಿದೆ, ಸೊ ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರಿಯಾನು ತುಂಬ ಎಕ್ಸೈಟೆಡ್ ಆಗಿರ್ತಾರಂತೆ. ಸರಿ ಅಂದ್ಬಿಟ್ಟು ಹೋಗಿ ಅವ್ರಿಗೆ ಆಪ್ರೇಷನ್ ಎಲ್ಲ ಆಗುತ್ತೆ. ಒಂದಷ್ಟು ದಿನ ಪ್ರಿಯಾ ಆಫೀಸಿಗೆ ಹೋಗಿರಲ್ಲ, ಸುನಿಲ್ ಅವರೇ ಪ್ರಿಯಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ, ಈ ಥರ ಎಲ್ಲ ಆಗ್ತಾ ಇರಬೇಕಾದ್ರೆ ಒಂದಷ್ಟು ದಿನ ಆದಮೇಲೆ ಪ್ರಿಯಾ ಅವ್ರಿಗೆ ಕಣ್ಣು ಬರತ್ತಂತೆ. ಸೊ ಕಣ್ಣು ಬಂದು ಕಣ್ಣು ಓಪನ್ ಮಾಡಿದಾಗ ಪ್ರಿಯಾ ಅವರು ಸುನಿಲ್ ಅವ್ರಿಗೆ ಹೇಳ್ತಾರಂತೆ, ನೀನೇ ನನ್ನ ಕಣ್ಣು ಮುಂದೆ ಇರಬೇಕು, ನಿನ್ನಿಂದಾನೇ ನನಗೆ ಕಣ್ಣು ಸಿಕ್ಕಿದ್ದು, ಅವ್ರದ್ದು ಏನೇನು ಎಕ್ಸ್ಪೆನ್ಸಸ್ ಇರುತ್ತೆ, ಆಪ್ರೇಷನ್ಗೆಲ್ಲ ಏನೇನು ಖರ್ಚಾಗುತ್ತೆ ಎಲ್ಲನೂ ಸುನಿಲ್ ಅವರೇ ನೋಡ್ಕೊಂಡಿರ್ತಾರಂತೆ. ಸೊ ಕಣ್ಣು ತೆಗೆದು ನೋಡಿದಾಗ ಪ್ರಿಯಾಗೆ ತುಂಬಾ ಶಾಕ್ ಆಗುತ್ತಂತೆ, ಯಾಕಂದರೆ ಸುನಿಲ್ ಅವ್ರಿಗೆ ಕಣ್ಣಿರಲ್ವಂತೆ. ಇದನ್ನು ನೋಡಿ ಪ್ರಿಯಾಗ ತುಂಬ ಶಾಕ್ ಆಗಿ, ಇಷ್ಟು ವರ್ಷ ನಾವು ಜೊತೆನಲ್ಲಿ ಇದ್ರೂ ನೀನು ಕಣ್ಣಿಲ್ದಲ್ಲೇ ಇರೋ ವಿಷಯ ನನಗೆ ಹೇಳೇ ಇಲ್ಲ ಅಂತ ಹೇಳ್ತಾರಂತೆ. ಆಗ ಸುನಿಲ್ ಅವ್ರು ಏನೂ ಮಾತಾಡಲ್ವಂತೆ, ಯಾಕೆ ಪ್ರಿಯಾ ಈ ಥರ ಮಾತಾಡ್ತಾ ಇದೆಯಾ, ಕಣ್ಣಿಲ್ಲ ಅಂದರೆ ನನ್ನ ಮದುವೆ ಆಗಲ್ವಾ ಅಂತ ಕೇಳ್ತಾರಂತೆ. ಅಫ್ಕೋರ್ಸ್ ನಾನು ಹೇಗೆ ಮದುವೆ ಆಗಲಿ, ಒಬ್ಬರು ಕಣ್ಣಿಲ್ದಲ್ಲಿರೋರು ಜೀವನ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತು, ಅದ್ರದ್ದು ಕಷ್ಟ ಏನು ಅಂತ ನನಗೆ ಗೊತ್ತು, ಕಣ್ಣಿಲ್ದಲ್ಲೇ ಇರೋ ನಿನಗೂ ಕೂಡ ಗೊತ್ತಿರುತ್ತೆ, ನೀನು ಹೇಗೆ ಅಂದ್ಕೊಂಡೆ ನಿನಗೆ ಕಣ್ಣಿಲ್ಲ ಅಂದರೂ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ. ನನ್ನ ಜೀವನ ಎಷ್ಟು ಕತ್ಲಾಗಿರುತ್ತೆ ನಿನಗೆ ಕಣ್ಣಿಲ್ಲ ಅಂದರೆ ನನಗೆ ಮಾತ್ರನೇ ಗೊತ್ತು, ಸೊ ಖಂಡಿತವಾಗ್ಲೂ ನಾನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಈ ವಿಷಯವಾಗಿ ಸುನಿಲ್ ಅವ್ರು ಏನೂ ಮಾತಾಡೋದಿಲ್ವಂತೆ. ಪ್ರಿಯಾ ಅವರು ಇವನಿಲ್ಲೇ ಇದ್ರೆ ನನಗೆ ಹೀಗೆ ಇರಿಟೇಟ್ ಮಾಡ್ತಾನೇನೋ ಅನ್ನೋ ಒಂದು ಭಾವನೆನ ಮನಸ್ಸಿನಲ್ಲಿ ಇಟ್ಕೊಂಡು ತಮ್ಮ ಆಫೀಸ್ನು ಚೇಂಜ್ ಮಾಡಿಬಿಡ್ತಾರಂತೆ. ಆಫೀಸ್ ಚೇಂಜ್ ಮಾಡಿ ಸುನಿಲ್ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಡಿಸ್ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರಂತೆ. ಸುನಿಲ್ ಅವ್ರಿಗೆ ತುಂಬಾ ನೋವಾಗತ್ತಂತೆ. ಸುನಿಲ್ ಅವರು ಇದಕ್ಕೆ ಮುಂಚೆ ಯಾವಾಗ ಪ್ರಿಯಾಗೆ ಕಣ್ಣಿರಲಿಲ್ಲ ಆವಾಗ ತುಂಬಾ ಫೋರ್ಸ್ ಮಾಡ್ತಾ ಇದ್ರಂತೆ ಮದುವೆ ವಿಷಯದಲ್ಲಿ. ಆದರೆ ಪ್ರಿಯಾಗೆ ಕಣ್ಣು ಬಂದಮೇಲೆ ಸುನಿಲ್ ಅವರು ಒಂದೇ ಒಂದು ದಿನ ಕೂಡ ಪ್ರಿಯಾಗೆ ಫೋರ್ಸ್ ಮಾಡಲಿಲ್ವಂತೆ ನನ್ನನ್ನು ಮದುವೆ ಆಗೋ ಅಂತ. ಯಾಕೆ ಅಂದರೆ ಸುನಿಲ್ ಅವರು ತಮ್ಮ ಕಣ್ಣನ್ನು ಪ್ರಿಯಾಗೆ ಕೊಟ್ಟಿರ್ತಾರಂತೆ. ಅಷ್ಟು ಸುನಿಲ್ ಅವರು ಪ್ರಿಯಾನ ಪ್ರೀತಿಸ್ತಾ ಇರ್ತಾರಂತೆ. ಕಣ್ಣಿಂದಲೇ ಇರೋ ಹುಡುಗಿ ಎಷ್ಟೆಲ್ಲ ಮಾಡ್ತಾ ಇದ್ದಾಳೆ, ನಾನು ಪ್ರೀತಿಸಿರೋ ಹುಡುಗಿ ಕಣ್ಣಿದ್ರೆ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಸೊ ಹೇಗಾದರೂ ಮಾಡಿ ಇವಳನ್ನ ಮದುವೆ ಆಗಬೇಕು ಅನ್ನೋ ಆಸೆಯಿಂದ, ಅನ್ನೋ ಪ್ರೀತಿಯಿಂದ ಸುನಿಲ್ ಅವರು ತಮ್ಮ ಕಣ್ಣನ್ನು ಪ್ರಿಯಾಗೆ ದಾನ ಮಾಡ್ತಾರಂತೆ. ಹಾಗಾಗಿ ಪ್ರಿಯಾ ಅವರು ಇಷ್ಟೆಲ್ಲ ಮಾಡಿದ್ರೂ ಕೂಡ ಸುನಿಲ್ ಅವರು ಅವ್ರನ್ನ ಫೋರ್ಸ್ ಮಾಡಲ್ವಂತೆ. ಆದರೆ ಒಂದೇ ಒಂದು ಲೆಟರ್ ಬರೀತಾರಂತೆ, ಜಸ್ಟ್ ಟೇಕ್ ಕೇರ್ ಆಫ್ ಮೈ ಐಸ್, ಯು ಆರ್ ಮೈ ಐಸ್ ಆ್ಯಂಡ್ ದ ಐಸ್ ದಟ್ ಯು ಆರ್ ಲಿವಿಂಗ್ ವಿತ್ ಇಸ್ ಮೈ ಐಸ್. ಅಂದರೆ ನೀನೇ ನನ್ನ ಕಣ್ಣು, ನಿನಗೆ ಸಿಕ್ಕಿರೋ ಕಣ್ಣು ಕೂಡ ನಂದೇನೆ, ನನ್ನ ಕಣ್ಣನ್ನು ನನ್ನ ಕಣ್ಣಿಗೆ ಕೊಟ್ಟಿರೋರನ್ನ ತುಂಬ ಚೆನ್ನಾಗಿ ನೋಡ್ಕೊ ಅಂತ ಒಂದು ಲೆಟರ್ ಬರೀತಾರಂತೆ. ಈ ಲೆಟರ್ನ ಓದಿ ಪ್ರಿಯಾಗೆ ತುಂಬಾ ಶಾಕ್ ಆಗತ್ತಂತೆ. ಅದಾದಮೇಲೆ ಅವ್ರ ಜೀವನದಲ್ಲಿ ಏನು ನಡೀತು ಅನ್ನೋದು ತುಂಬಾ ಟ್ರಾಜಿಡಿ. ಪ್ರಿಯಾ ಅವರು ಇಷ್ಟೆಲ್ಲ ಆದ್ರೂ ಅವ್ರನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ವಂತೆ. ಅವನಿಗೆ ಏನೇ ಆದ್ರೂ ನನಗೆ ಕಣ್ಣು ಕೊಟ್ಟಿದ್ರು ಕೂಡ ಅವನೊಬ್ಬ ಕುರುಡ, ಅವನಿಗೆ ಕಣ್ಣು ಕಾಣಿಸಲ್ಲ, ಸೊ ಖಂಡಿತವಾಗ್ಲೂ ನಾನು ಅವನ್ನ ಮದುವೆ ಆಗೋಕ್ಕಾಗಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾರಂತೆ. ಸೊ ಫ್ರೆಂಡ್ಸ್, ಯೋಚನೆ ಮಾಡಿ, ಜೀವನದಲ್ಲಿ ನಾವು ಕತ್ಲೆನಲ್ಲಿದ್ದಾಗ ನಾವಿರೋ ರೀತಿನೇ ಬೇರೆ ಆಗಿರುತ್ತೆ, ಆ ಕತ್ಲೆಯಿಂದ ಹೊರಗೆ ಬಂದಾಗ ನಾವು ಜಗತ್ತನ್ನ ನೋಡೋ ದೃಷ್ಟಿನೇ ಬೇರೆ ಆಗಿರುತ್ತೆ. ಸೊ ನಾವು ಕೆಳಗಿದ್ದಾಗ ಯಾವ ರೀತಿ ಇರ್ತೀವೋ, ಮೇಲೆ ಬಂದಮೇಲೆ ಖಂಡಿತವಾಗ್ಲೂ ಆ ರೀತಿ ಇರೋದಕ್ಕಾಗಲ್ಲ, ಅದನ್ನು ಒಪ್ಕೊಳ್ಬೋದು. ಬಟ್ ಕೆಳಗಿದ್ದಾಗ ನಮ್ಮಲ್ಲಿ ಯಾವ ಹ್ಯುಮ್ಯಾನಿಟಿ ಇರುತ್ತೆ, ನಾವು ಯಾವ ಥರ ಇರ್ತೀವಿ, ಇದನ್ನೆಲ್ಲ ಖಂಡಿತವಾಗ್ಲೂ ನಾವು ಬಂದಿರೋ ಹೆಜ್ಜೆನ ನಾವು ಯಾವತ್ತೂ ಮರಿಬಾರ್ದು. ಬಂದಿರೋ ಹೆಜ್ಜೆ ಗುರುತುಗಳನ್ನ ನಾವು ನಕ್ಕ ಇಟ್ಕೊಂಡು ಜೀವನದಲ್ಲಿ ಹ್ಯುಮ್ಯಾನಿಟಿ ಅನ್ನೋದನ್ನ, ಮನುಷ್ಯತ್ವ ಅನ್ನೋದನ್ನ ಹಾಗೆ ಉಳಿಸ್ಕೊಂಡು ಮುಂದೆ ಸಾಗೋಣ.